ಸಂದೇಶನ ಸಂದೇಹನ ವ್ಯಕ್ತಪಡಿಸ್ತಾರೆ. ಆಮೇಲೆ ಲಾಸ್ಟ್ ಸೀನ್ ಆಗ ಈ ಮೂರು ಹುಡುಗರ ಜೊತೆ ಹೋಗಿದ್ದು ಬೈಕ್ ಮೇಲೆ ಆ ಹುಡುಗನ ಕರ್ಕೊಂಡು ಹೋಗಿದ್ದು ಐದು ನಿಮಿಷ ಕರ್ಕೊಂಡು ಕೂಡ ಹೇಳ್ತಾರೆ. ಆಮೇಲೆ ತನಿಖೆ ಮಾಡಲಾಗಿ ಆರೋಪಿ ಪತ್ತೆಗಾಗಿ ಲೋಕಲ್ ಆಫೀಸರ್ಸ್ ಎಫರ್ಟ್ಸ್ ಮಾಡಿ ನಿನ್ನೆ ಆರೋಪಿ ಮೂರು ಜನ ಸಿಗಿ ಅರೆಸ್ಟ್ ಮಾಡಲಾಗಿದೆ. ಆಮೇಲೆ ತನಿಖೆ ಅವರು ಕನ್ಫೆಷನ್ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ಇನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಕನ್ಫೆಷನ್ನು ಮಾಡಾದ್ಮೇಲೆ ನಮಗೆ ತನಿಖೆ ಸಂಬಂಧದ ಏನಂದ್ರೆ ಮುಖ್ಯವಾಗಿ ಯಾವ ಕಾರಣಕ್ಕೆ ಮರ್ಡರ್ ಮಾಡಿದ್ರು ಬೇಡ. ಮೊದಲನೇದಾಗಿ ಅನಿಲ್ ಎಂಬ ಆರೋಪಿ ನೂತನ ಎಲ್ಡರ್ ಸಿಸ್ಟರ್ ಅಕ್ಕನಿಗೆ ಅಕ್ಕನ ಜೊತೆ ಅಕ್ಕನ ಫೋಟೋ ಮಾಡಿದ್ರು. ಅವಳ ಜೊತೆ ಮದುವೆ ಆಗಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದು ಅದನ್ನು ಹುಡುಗಿನ ಅವರು ಬೇರೆಯವರ ಮನೆಗೆ ಮದುವೆ ಮಾಡಿಕೊಡ್ತಿರ್ತಾರೆ. ಹಾಗೆ ಅವರು ಆ ಹುಡುಗಿ ವಾಪಸ್ ತೋರ್ ಮನೆಗೆ ಬಂದಾಗ ಹುಡುಗಿ ಮತ್ತೆ ಸಂಪರ್ಕ ಮಾಡಲು ಪ್ರಯತ್ನ ಪಡಬೇಕಾದ್ರೆ ಅದ್ರ ಬಗ್ಗೆ ಇವನು ರಾಜಶೇಖರ್ ಅದನ್ನ ನೋಡಿ ಮತ್ತೆ ಮನೆಯಲ್ಲಿ ಹೇಳಿ ಅದರಿಂದ ಸುಮಾರು ಕಿತ್ತಿರಿ ಆಗಿತ್ತು. ಒಂದು ಎರಡನೇದು ಅಪ್ರಾಪ್ತವಾಗ ಒಬ್ಬ ಇರ್ತಾನೆ ಆರೋಪಿ ಅವನದ್ದು ಏನಾಗಿರ್ತಾನೆ ಅವನು ರಾಜಶೇಖರ್ದು ತಂಗಿ ತಂಗಿ ತಂಗಿಗೆ ಸುಮಾರು ಎರಡನೇ ಅಂಕ ಎರಡನೇ ಅಂಕಕ್ಕೆ ಸುಮಾರು ಕಿಕ್ಕಿರಿ ಮಾಡಿಸ್ಕೊಂಡು ಬೆನ್ನು ಹತ್ಕೊಂಡು ಚಡಾಯಿಸೋದಾಗಿ ಅವಳಿಗೆ ಇದನ್ನು ಪ್ರೀತಿಸ್ತೀನಿ ಅಂತ ಬೆನ್ನು ಹತ್ತೋದಾಗಿ ತುಂಬ ಮಾಡಿದ್ದು. ಇದ್ರ ಬಗ್ಗೆನೂ ರಾಜಶೇಖರ್ ಮನೆಯಲ್ಲಿ ಆ ಎರಡು ಕುಟುಂಬಗಳ ಮಧ್ಯೆ ಸುಮಾರು ಘರ್ಷಣೆ ಆಗಿ ಆ ಬಾಲಕನ್ನ ಮನೆಯಿಂದ ಹೊರಹಾಕುವಂತ ಇದು ಸಂದರ್ಭ ಸೃಷ್ಟಿಯಾಗಿತ್ತು. ಮೂರನೇದು ಏನಾಗಿದ್ರೆ ಸಂಜಯ್ ಅನ್ನೋ ಆರೋಪಿ ಅದು ತಾಯಿ ವೈಶಾಲಿ ಅಂದ್ರೆ ಮೃತಳ ತಾಯಿ ವೈಶಾಲಿ ಒಂದು ಬಾಳೆಹಣ್ಣು ಮಂಡಿ ಇಟ್ಟಿದ್ರು ಅಲ್ಲಿ ಮಂಡಿನಲ್ಲಿ ಆ ತಾಯಿ ಜೊತೆಯನ್ನು ಕಿಕ್ಕಿ ಮಾಡಿಕೊಂಡು ಆ ತಾಯಿ ಪಬ್ಲಿಕ್ ನಲ್ಲಿ ಅವನಿಗೆ ಚಪ್ಪಲಿ ಹೊಡೆದಿದ್ದು ಒಂದು ಘಟನೆ ಆಗಿರ್ತದೆ ಆ ಮೂರನೇ ಆರೋಪಿ ಜೊತೆ. ಇತರ ಮೂರು ಜನ ಆಲ್ರೆಡಿ ಒಳ್ಳೆ ಫ್ರೆಂಡ್ಸ್ ಇದ್ದು ಮೂರು ಜನಕ್ಕೂ ಒಂದೊಂದು ಕಾರಣ ದ್ವೇಷಕ್ಕೆ ಫ್ಯಾಮಿಲಿ ಜೊತೆ ಇದ್ದು ಈ ಫ್ಯಾಮಿಲಿಗೆ ಏನೋ ಒಂದು ಬುದ್ಧಿ ಕಲಿಸ್ಬೇಕು ಎಂಬ ಒಂದು ಉದ್ದೇಶದಿಂದ ಆ ಹುಡುಗನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮೂವತ್ತನೇ ತಾರೀಕು ಅಲ್ಲಿ ಅವರ್ಸ್ನಲ್ಲಿ ಮರ್ಡರ್ ಮಾಡಿರ್ತಾರೆ. ಅದು ಒಂದು ಕೋಲ್